ಇದು ಬೇಲೆಯೇ ಎಂದು ಹೊಲ ಮೇದಂತಹ ಕತೆ ಬ್ಯಾಂಕ್ ನಲ್ಲಿದ್ರೆ ಚಿನ್ನಾಭರಣ ಸೇಫ್ ಅಂತ ಬ್ಯಾಂಕ್ ನ ಲಾಕರ್ ನಲ್ಲಿ ಇಟ್ಟಿದ್ರೆ ಲಾಕರ್ ಲಾಕರ್ ನಲ್ಲಿ ಚಿನ್ನಾಭರಣವೇ ಮಂಗ ಮಾಯವಾಗಿದೆ ಅಧಿಕಾರಿಗಳನ್ನ ಕೇಳಿದ್ರೆ ನಮ್ಗೇನು ಗೊತ್ತೇ ಇಲ್ಲ ಅನ್ನೋ ಉಡಾಫೆಯ ಉತ್ತರವನ್ನ ಕೊಡ್ತಿದ್ದಾರೆ ಬ್ಯಾಂಕ್ ಲಾಕರ್ ನಲ್ಲಿದ್ದ ಚಿನ್ನಾಭರಣ ಮಾಯಾ ಲಾಕರ್ ನಲ್ಲಿದ್ದ ಬಂಗಾರ ಕದ್ದವರು ಯಾರು ಅನ್ನೋದೇ ನಿಗೂಢ ಇತ್ತೀಚಿನ ದಿನಗಳಲ್ಲಿ ಬಂಗಾರ ಮೈ ಮೇಲ್ ಹಾಕೊಂಡು ಹೋಗೋಣ ಅಂದ್ರೆ ಸರಗಳ್ಳರ ಕಾಟ ಮನೆಯಲ್ಲೇ ಇಟ್ಟು ಟ್ರಿಪ್ ಹೋಗ್ಬರೋಣ ಅಂತಂದ್ರೆ ಮನೆಗಳ್ಳರ ಕಾಟ ಹೀಗಾಗಿ ಬ್ಯಾಂಕ್ ಲಾಕರ್ಗಳಲ್ಲಿ ಚಿನ್ನ ದಾಖಲೆಗಳನ್ನು ಇಡೋದು ಕಾಮನ್ ಇಲ್ಲೊಂದು ದಂಪತಿ ಕೂಡ ಹೀಗೆ ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನವನ್ನು ಇಟ್ಟು ಕಳ್ಕೊಂಡಿದ್ದಾರೆ ಕೃಷ್ಣಕುಮಾರ್ ದಂಪತಿ ಜರ್ಮನಿಯಲ್ಲಿರುವ ಮಗನನ್ನ ನೋಡೋದಕ್ಕೆ ಅಂತ ಮನೆಯಲ್ಲಿದ್ದ ಬಂಗಾರವನ್ನು ಯಲಹಂಕ ನ್ಯೂಟೌನ್ನ ಕರ್ನಾಟಕ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟು ಹೋಗಿದ್ದರು ಜುಲೈ ತಿಂಗಳಲ್ಲಿ ಲಾಕರ್ನಲ್ಲಿ ಆಭರಣ ಇಟ್ಟು ಹೋಗಿದ್ದ ಕೃಷ್ಣಕುಮಾರ್ ಜರ್ಮನಿಯಿಂದ ವಾಪಸ್ಸಾದ ಬಳಿಕ ನವೆಂಬರ್ ಹನ್ನೊಂದರಂದು ಬ್ಯಾಂಕ್ಗೆ ತೆರಳಿ ಲಾಕರ್ ಓಪನ್ ಮಾಡಿದಾಗ ಚಿನ್ನ ನಾಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ ಕೂಡಲೇ ಈ ವಿಚಾರವನ್ನ ಬ್ಯಾಂಕ್ ಮ್ಯಾನೇಜರ್ ಪ್ರದೀಪ್ ಗಮನಕ್ಕೆ ತಂದಿದ್ದಾರೆ ಅವರು ಮೂರು ದಿನಗಳ ಕಾಲಾವಕಾಶ ಕೇಳಿ ಚಿನ್ನಾಭರಣ ವಾಪಸ್ಸು ನೀಡುವುದಾಗಿ ಭರವಸೆ ನೀಡಿದ್ರಂತೆ ಅದರಂತೆ ಮೂರು ದಿನಗಳ ಬಳಿಕ ಬ್ಯಾಂಕ್ ಮ್ಯಾನೇಜರ್ ಬಳಿ ತೆರಳಿ ಚಿನ್ನಾಭರಣದ ಬಗ್ಗೆ ಯಾವುದೇ ಮಾಹಿತಿ ನೀಡದೆ ಪೊಲೀಸ್ ಠಾಣೆಗೆ ದೂರು ಕೊಡೋದಾದರೆ ಕೊಡಿ ಅಂತ ಉಡಾಫೆ ಉತ್ತರ ನೀಡಿದ್ದಾರೆ ಹೀಗಾಗಿ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧವೇ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಲಾಗಿದೆ ಆದ್ರಿಂದ ಚಿನ್ನವನ್ನು ಲಾಕಲ್ಲಿ ಜರ್ಮನಿರೋದ್ರಿಂದ ಕರ್ನಾಟಕ ಬ್ಯಾಂಕು ಯಲಂಕ ಉಪನಗರ ಶಾಖೆ ಅಲ್ಲಿ ಇಟ್ಟಿದ್ದೆ ಐನೂರ ಎಂಬತ್ತು ಗ್ರಾಮು ಚಿನ್ನವನ್ನು ಇಟ್ಟಿದ್ದೆ ಬ್ಯಾಂಕ್ನವರು ಏನು ಹೇಳ್ತಿದ್ದಾರೆ ಬ್ಯಾಂಕ್ನವರು ಹೇಳ್ತಿರೋದು ಅಂದರೆ ಅವರು ಮಾತಾಡಬೇಕಾದ್ರೆ ಉಡಾಫೆ ಮಾತಾಡ್ತಾರೆ ನಮ್ಮನ್ನು ಒಳಗಡೆ ಒಂಥರ ಮಾತಾಡಿಸ್ಬೇಕಾದ್ರೆ ಅವ್ರ ಮೇಲ್ಗಡೆಯವ್ರು ಬಂದಿದ್ದರು ಎ ಜಿ ಎಮು ಅವರು ಅಷ್ಟೇ ಒಂಥರ ತಾತ್ಸಾರವ್ ಮಾತಾಡ್ತಾರೆ ಏನು ಏನಾಗಿದೆ ಗೊತ್ತೇ ಇಲ್ಲ ಅಂತಾರೆ ಗೊತ್ತೇ ಇಲ್ಲ ಅಂದರೆ ಅರ್ಥ ಏನು ಹೋಗಾರೆ ಇನ್ನು ದೂರು ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದು ತನಿಖೆ ವೇಳೆ ಬ್ಯಾಂಕ್ ಅಧಿಕಾರಿಗಳ ಕರ್ತವ್ಯ ಲೋಪ ಕಂಡು ಬಂದಿದೆ ಇದರಲ್ಲಿ ಅವರು ಎರಡು ಮುಚ್ಚಿ ಮೂರು ವಿಚಾರ ಹೇಳೋದಂದರೆ ಎರಡು ಕೀ ಇರ್ತದೆ ಒಂದು ಕೀ ಬ್ಯಾಂಕಲ್ಲಿ ಅವರ ಸ್ಟಾಫ್ ಹತ್ರ ಇರ್ತದೆ ಒಂದು ಕೀ ಇವ್ರ ಹತ್ರ ಇರ್ತದೆ ಆ ಎರಡು ಕೀ ಹಾಕಿದರೆ ಮಾತ್ರ ಅದು ಓಪನ್ ಆಗಬೇಕು ಅದು ಹಾಕದೇ ಇದ್ರೆ ಓಪನ್ ಆಗೋದಿಲ್ಲ ಕೀ ನನ್ನ ಹತ್ರ ಇದ್ರೂ ಕೂಡ ಅದು ಯಾವ ಥರ ಅಲ್ಲಿಂದ ಚಿನ್ನ ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಅವರ ಮ್ಯಾನೇಜರು ಮತ್ತು ಇಬ್ಬರು ಸಿಬ್ಬಂದಿ ಮೇಲೆ ನಾವು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಪ್ರಾರಂಭಿಸ್ತೀವಿ ಬ್ಯಾಂಕ್ ಸಿಬ್ಬಂದಿಯೇ ಲಾಕರ್ನಲ್ಲಿದ್ದ ಚಿನ್ನಾಭರಣ ಎಗರಿಸಿರಬಹುದು ಎಂಬ ಶಂಕೆ ಪೊಲೀಸರಲ್ಲಿ ಶುರುವಾಗಿದ್ದು ಆರೋಪಿಗಳ ಪತ್ತೆಗೆ ಯಲಹಂಕ ನ್ಯೂಟೌನ್ ಪೊಲೀಸರು ಶೋಧ ನಡೆಸಿದ್ದಾರೆ ಮುರಳೀಧರ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ